ಭಾರತ ಇಂತ ಸ್ಕೀಮ್ ಮೊದಲನೇ ಸಲ ಬಂದಿದೆ ಹತ್ತು ಲಕ್ಷ ರೂಪಾಯಿ ಸಬ್ಸಿಡಿ ಇಪ್ಪತ್ತು ಲಕ್ಷಕ್ಕೆ ಡೈರೆಕ್ಟ್ ಅದು ಸರ್ ಇನ್ನೊಂದಂದ್ರೆ ಬರುವಾಗ ಕಟ್ಟಾಗಿ ಬರ್ತಾ ಇದೆ ಮೊದಲು ಹೆಂಗಿತ್ತು ಮೊದಲು ನೀವು ಲೋನ್ ಮಾಡಬೇಕು ಆಮೇಲೆ ಸಬ್ಸಿಡಿ ಸಿಕ್ತಿತ್ತು ಇಲ್ಲ ಹಂಗಿಲ್ಲ ನೀವು ಇಪ್ಪತ್ತು ಲಕ್ಷ ಇದ್ರೆ ಹತ್ತು ಲಕ್ಷ ರೂಪಾಯಿ ಗವರ್ಮೆಂಟ್ ಡೈರೆಕ್ಟ್ ಬ್ಯಾಂಕಿಗೆ ಕೊಡುತ್ತೆ ಹತ್ತು ಲಕ್ಷ ರೂಪಾಯಿ ನೀವು ಕೊಡಬೇಕು ಪ್ರೊಸೆಸ್ ಇದೆ ಹತ್ತು ಲಕ್ಷ ರೂಪಾಯಿ ಲೋನ್ ಕೊಡ್ತಾರೆ ಅಂದ್ರೆ ಅವ್ರು ನಿಮ್ಗೆಲ್ಲ ಕ್ಲಿಯರ್ ನೋಡೇ ನೋಡ್ತಾರೆ ನಮ್ಮ ರೈತರಿಗೆ ಒಂದು ರಿಕ್ವೆಸ್ಟ್ ನಿಮ್ಗೆಲ್ಲ ಡಾಕ್ಯುಮೆಂಟ್ ಕ್ಲಿಯರ್ ಮಾಡ್ಕೊಳ್ಳಿ ಒಂದು ಒಳ್ಳೆ ಆಪರ್ಚುನಿಟಿ ಬಂದಿದೆ ಗೆಳೆಯರು ಎನ್ ಎಲ್ ಎಂ ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ರಾಷ್ಟ್ರೀಯ ಪಶುಧನ ಯೋಜನೆ ಸೊ ನಮ್ದು ಸ್ಮಾರ್ಟ್ ಕೃಷಿ ಪಶುಪಾಲನ್ ಟ್ರೈನಿಂಗ್ ಸೆಂಟರ್ ಇದು ಒಂದು ಮಾನ್ಯತೆ ಪಡೆದ ಟ್ರೈನಿಂಗ್ ಸೆಂಟರ್ ಇದೆ ಸೊ ನಾವು ಕೊಟ್ಟ ಸರ್ಟಿಫಿಕೇಟ್ ಕೂಡ ಎನ್ ಎಲ್ ಎಂ ಸ್ಕೀಮ್ ಗೆ ನಡೆಯುತ್ತೆ ಸರ್ ಎಷ್ಟೋ ಜನ ಮಾಡಿದ್ದಾರೆ ಎಷ್ಟೋ ಜನ ಅದು ಫಾರ್ಮ್ ಹೆಂಗ್ ತುಂಬೇಕಂತ ನಂದೊಂದು ವಿಡಿಯೋ ಇದೆ ಓಕೆ ಅದು ಯಾವ ಕಾಲಮ್ ಅಲ್ಲಿ ಏನ್ ತುಂಬಬೇಕು ಹೆಂಗಂತ ಅದ್ರೊಂದು ಡೀಟೇಲ್ ವಿಡಿಯೋ ಇದೆ ಯಾರು ನಮ್ಮ ಕಡೆ ಪ್ರಾಜೆಕ್ಟ್ ರಿಪೋರ್ಟ್ ತಗೋತಾರೆ ಸರ್ಟಿಫಿಕೇಟ್ ತಗೋತಾರೆ ಅದ್ರದ್ದೆಲ್ಲ ಲಿಂಕ್ ನೂ ಕೊಡ್ತೀವಿ ಅವರಿಗೆ ಓಕೆ ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ನಾ ಅಬ್ದುಲ್ ಮಾತಾಡ್ತಾ ಇದ್ದೀನಿ ಸೊ ಬಹಳ ಜನ ಎಲ್ಲ ಕೇಳ್ತಾ ಇದ್ರೆ ಕಮೆಂಟ್ಸ್ ಮಾಡ್ತಾ ಇದ್ರು ಸರ್ ನಮಗೆ ಲೋನ್ ಬಗ್ಗೆ ತಿಳಿಸ್ಕೊಡಿ ಸರ್ ನಮ್ಗೆ ಅಂತ ಕೇಳ್ತಾ ಇದ್ರು ಎನ್ ಎಲ್ ಎಂ ಸ್ಕೀಮ್ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ರು ಅಪ್ ಟು ನಿಮ್ಗೆ 1 ಕ್ರೋರ್ ವರೆಗೂ ಲೋನ್ ಸಿಗುತ್ತೆ ಅದ್ರಲ್ಲಿ ಅಂದ್ರೆ ನೀವು ಯಾವ ತರ ಸಾಕಾಣಿಕೆ ಮಾಡ್ತಾ ಇದ್ರಿ ಕುರಿ ಆಗಿರ್ಬೋದು ಕೋಳಿ ಆಗಿರ್ಬೋದು ಉಪಕಸುಬು ಏನಂತಂದ್ರೆ ರೈತರಿಗೆ ಪ್ರತಿಯೊಂದು ಹೆಲ್ಪ್ ಇದೆ ಸರ್ಕಾರ ಕಡೆಯಿಂದ ಅದು ನಾವು ಯಾವ ತರ ಅಡ್ವಾಂಟೇಜ್ ತಗೋಬೇಕು ಅಂತ ನಮ್ಗೆ ಗೊತ್ತಿಲ್ಲ ಸೊ ಹಂಗಾಗಿ ನಮ್ ಜೊತೆ ಸರ್ ಇದ್ದಾರೆ ಶಿವರಾಜ್ ಸರ್ ಅವ್ರ ಜೊತೆ ಈಗಾಗಲೇ ಹಲವಾರು ವಿಡಿಯೋ ಮಾಡಿದೆ ಸೊ ಈಗಾಗಲೇ ಟ್ರೈನಿಂಗ್ ಕೊಟ್ಟಿದ್ದಾರೆ ಸಕ್ಸಸ್ಫುಲ್ ಆಗಿ ಪೂರ ಓವರ್ ಆಲ್ ಕರ್ನಾಟಕದಲ್ಲಿ ಆಮೇಲೆ ಸೌತ್ ಇಂಡಿಯಾದಲ್ಲೂ ಕೊಡ್ತಾ ಇದ್ದಾರೆ ಬನ್ನಿ ಅವ್ರು ಮಾತಾಡ್ಸೋಣ ಸರ್ ನಮಸ್ತೆ ನಮಸ್ಕಾರ ಸರ್ ಸರ್ ಹೇಗಿದ್ದೀರಾ ಆರಾಮ್ ಸರ್ ಚೆನ್ನಾಗಿದ್ದೀರಿ ಸರ್ ಈಗ ನಿಮ್ ಜೊತೆ ಎಲ್ಲ ಹಲವಾರು ವಿಡಿಯೋಗಳು ಮಾಡಿದ್ದೀನಿ ನಾನು ಜನರಿಗೆ ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಏನಂತಂದ್ರೆ ಸ್ಕೀಮ್ ಬಗ್ಗೆ ಕೇಳ್ತಾ ಇದ್ದಾರೆ ಸರ್ ನಮ್ಗೆ ಲೋನ್ ಬಗ್ಗೆ ಬಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡು ಸೊ ಅದ್ರ ಬಗ್ಗೆ ಫಸ್ಟ್ ನಿಮ್ ಪರಿಚಯದೊಂದಿಗೆ ತಿಳಿಸ್ಕೊಡಿ ಸರ್ ನಮಸ್ಕಾರ ರೈತ ಬಾಂಧವರೇ ನಾನು ಶಿವರಾಜ್ ಉಮ್ನಾಬಾದೆ ನಂದು ಹಲವಾರು ವಿಡಿಯೋ ನೀವೆಲ್ಲ ನೋಡಿದ್ರ ಒಳ್ಳೆ ರಿಸ್ಪಾನ್ಸ್ ಮಾಡ್ತಾ ಇದ್ರ ಸಾಕಷ್ಟು ಜನ ಕಾಲ್ ಮಾಡ್ತಾ ಇರ್ತಾರೆ ಮೇವಿನ ವ್ಯವಸ್ಥೆ ಬಗ್ಗೆ ಶೆಡ್ ಬಗ್ಗೆ ಎಲ್ಲ ಆಲ್ಮೋಸ್ಟ್ ನಮ್ದು ವಿಡಿಯೋ ಆಗಿದೆ ವ್ಯಾಕ್ಸಿನೇಷನ್ ಬಗ್ಗೆ ಈ ಒಂದು ಹೊಸ ಸ್ಕೀಮ್ ಬಂದಿದೆ ಸರ್ ಅಬ್ದುಲ್ ಅವರೇ ಎನ್ ಎಲ್ ಎಂ ಸ್ಕೀಮ್ ಅಂತ ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಅಂತ ರಾಷ್ಟ್ರೀಯ ಪಶುಧನ ಯೋಜನೆ ಓಕೆ ಬಂದು ಅದು 4-5 ವರ್ಷ ಆಯಿತು ಆದರೆ ಕಳೆದ ಒಂದು ವರ್ಷದಿಂದ ಜನರಿಗೆ ಫೇಮಸ್ ಆಗ್ತಾ ಇದೆ ಮೊದಲು ಹೇಗಿತ್ತು ಗೊತ್ತಾ 22 ಡಿಸೆಂಬರ್ 2022ಕ್ಕಿಂತ ಮೊದಲು ಅದು 1 ಕೋಟಿ ರೂಪಾಯಿ ಸ್ಕೀಮ್ ಇತ್ತು ಓಕೆ ಈ 1 ಕೋಟಿ ರೂಪಾಯಿ ಸ್ಕೀಮ್ ಅಂದ್ರೆ ಬಹಳ ದೊಡ್ಡ ದೊಡ್ಡ ರೈತರಷ್ಟೇ ಮಾಡಬೇಕಾಗಿತ್ತು ಸೊ ಇತ್ತೀಚೆಗೆ 2022 ಡಿಸೆಂಬರ್ 2022ರಿಂದ ಈಗ ಅದು ಕಮ್ಮಿ ಮಾಡಿದ್ದಾರೆ ಅಂದ್ರೆ ಎನ್ ಎಲ್ ಎಂ ಸ್ಕೀಮ್ ಈಗ ನಮ್ಮ ಚಿಕ್ಕ ರೈತರು ಕೂಡ ತಗೋಬಹುದು 20 ಲಕ್ಷ ಇದೆ 40 ಲಕ್ಷ ಇದೆ 60 ಲಕ್ಷ ಇದೆ 80 ಲಕ್ಷ ಇದೆ 1 ಕೋಟಿನೂ ಇದೆ ಇದರಲ್ಲಿ ನಿಮಗೆ ನಿಮಗೆ ಎಷ್ಟು ಹೊಲ ಇದೆ ನಿಮ್ಗೆ ಎಷ್ಟು ಬೇಕಾಗುತ್ತೆ ನಿಮಗೆ ಯೋಗ್ಯತೆ ಪ್ರಕಾರ ನೀವು ಚಾಯ್ಸ್ ಮಾಡಬಹುದು ಇದರಲ್ಲಿ 20 ತಗೊಳ್ಳಿ 40 ತಗೊಳ್ಳಿ 60 ತಗೊಳ್ಳಿ 80 ತಗೊಳ್ಳಿ 1 ಕೋಟಿ ತಗೊಳ್ಳಿ ಇದರಲ್ಲಿ ಯಾವುದೇ ತಗೊಳ್ಳಿ ಇದೆಲ್ಲದಕ್ಕೆ 50% ಸಬ್ಸಿಡಿ ಇದೆ 50% ಸಬ್ಸಿಡಿ ಇದೆ ಇದು ಸೆಂಟ್ರಲ್ ಗವರ್ಮೆಂಟ್ ಫಂಡಿಂಗ್ ಮಾಡುತ್ತೆ ಅದು ನಮ್ಮ ಸ್ಟೇಟ್ ಗವರ್ಮೆಂಟ್ ಇದು ಇಂಪ್ಲಿಮೆಂಟೇಷನ್ ಮಾಡುತ್ತೆ ಸರ್ ಈಗ ಅವ್ರಿಗೆ ಕುರಿ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಅವ್ರಿಗೆ ಏನಾದ್ರು ರಿಸ್ಟ್ರಿಕ್ಷನ್ ಇರುತ್ತಾ ಈ ತರನೇ ಮಾಡ್ಬೇಕಂತ ಏನಾದ್ರು ಹೇಳುತ್ತಾ ಲೋನ್ ಅದನ್ನ ಇಲ್ಲ ಹಂಗೆ ರಿಸ್ಟ್ರಿಕ್ಷನ್ ಅಂತ ರಿಸ್ಟ್ರಿಕ್ಷನ್ ಅಂತೇನಿಲ್ಲ ನಿಮ್ ಕಡೆ ಸ್ವಲ್ಪ ಲ್ಯಾಂಡ್ ಇದ್ರೆ ಸಾಕು ನೀವು ಲ್ಯಾಂಡ್ ಇದ್ರೆ ನೀವು ಲ್ಯಾಂಡ್ ಡಾಕ್ಯುಮೆಂಟೇಷನ್ ಅಲ್ಲಿ ಅಪ್ಲೋಡ್ ಮಾಡಿ ನೀವು ಪಡಿಬಹುದು ಕೋಳಿ ಸಾಕಾಣಿಕೆಯಲ್ಲಿ 50 ಲಕ್ಷ ಇದೆ 50 ಲಕ್ಷ ಅಲ್ಲಿ ಕಮ್ಮಿ ಜಾಸ್ತಿ ಇಲ್ಲ 50 ಲಕ್ಷ ಇದೆ 50% ಸಬ್ಸಿಡಿ ಇದೆ ಅಂದ್ರೆ 25 ಲಕ್ಷ ರೂಪಾಯಿ ನಿಮ್ದು ಫಂಡಿಂಗ್ 25 ಲಕ್ಷ ರೂಪಾಯಿ ಗವರ್ಮೆಂಟ್ ಸಬ್ಸಿಡಿ ಕೊಡುತ್ತೆ ಅಂದ್ರೆ ಈಗ ಸಾಕಾಣಿಕೆ ಮಾಡ್ತಾ ಇದ್ದವ್ರಿಗೆ ಕೊಡುತ್ತಾ ಅಥವಾ ಮಾಡ್ಬೇಕು ಅನ್ನೋರಿಗೆ ಕೊಡುತ್ತಾ ಇಬ್ಬರಿಗೂ ಇದೆ ಯಾರು ಅದೇ ಕೇಳ್ತಿದ್ದಾರೆ ಸರ್ ನಾವು ಸಾಕಾಣಿಕೆ ಮಾಡಿಲ್ಲ ನಮ್ಮಂತವ್ರು ಸಿಗುತ್ತಾ ಅಥವಾ ಸಕ್ಸಸ್ಫುಲ್ ಆಗಿ ಸಾಕಾಣಿಕೆ ಮಾಡಿದ ಮೇಲೆ ಕೊಡ್ತಾರ ಅಂತ ಇರುತ್ತೆ ಸರ್ ಇಲ್ಲ ಹಂಗೇನಿಲ್ಲ ಯಾರು ಮಾಡ್ಬೋದು ನೀವು ಹೊಸಬವ್ರು ಇದ್ರು ಮಾಡ್ಬೋದು ಅಥವಾ ನಿಮ್ದು ಆಲ್ರೆಡಿ ಬಿಸ್ನೆಸ್ ರನ್ನಿಂಗ್ ಇದೆ ಸರ್ ನನ್ನ ಮನೆಯಲ್ಲಿ ಈಗ 30 ಕುರಿಗಳಿವೆ ನನಗೆ ಸ್ವಲ್ಪ ದೊಡ್ಡದು ಮಾಡ್ಬೇಕಂತ ಅನಿಸ್ತಾ ಇದೆ ಅಂತವ್ರು ಕೂಡ ಮಾಡಬಹುದು ಸರ್ ಅದಕ್ಕೆ ಏನೇನು ಇದೆ ಸರ್ ಗೈಡ್ಲೈನ್ಸ್ ಏನಂತಿದೆ ಮಾರ್ಗಸೂಚಿ ಏನಂತ ಹೇಳುತ್ತೆ ಏನೇ ಡಾಕ್ಯುಮೆಂಟ್ಸ್ ಇರ್ಬೇಕು ಸರ್ ಅವಕ್ಕೆಲ್ಲ ಇದೆ ಜನರಿಗೆ ಬಹಳ ಕನ್ಫ್ಯೂಷನ್ ಇದೆ ಅದ್ರ ಸಲುವಾಗಿ ಎಲ್ಲ ಕ್ಲಿಯರ್ ಮಾಡ್ತೀನಿ ನಮ್ ಜನರಿಗೆ ಎನ್ ಎಲ್ ಎಂ ಅಂತ ಇಷ್ಟ ಗೊತ್ತಿದೆ ಎನ್ ಎಲ್ ಎಂ ಮುಂದೆ ಏನ್ ಮಾಡ್ಬೇಕಂತ ಕನ್ಫ್ಯೂಷನ್ ಇದೆ ಅದು ಗೆಳೆಯ ಸರಿಯಾಗಿ ತಿಳ್ಕೊಳ್ಳಿ ಎನ್ ಎಲ್ ಎಂ ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಅಂತ ಓಕೆ ಇದಕ್ಕೆ ಏನ್ ಮಾಡ್ಬೇಕಾಗುತ್ತೆ ನಿಮ್ದು ಎಲ್ಲಾ ಡಾಕ್ಯುಮೆಂಟ್ ನಿಮ್ದು ಆಧಾರ್ ಕಾರ್ಡ್ ನಿಮ್ ಪ್ಯಾನ್ ಕಾರ್ಡ್ ನಿಮ್ ಲ್ಯಾಂಡ್ ಡಾಕ್ಯುಮೆಂಟ್ ನಿಮ್ದು ಜಿ ಎಸ್ ಟಿ ಇದ್ರೆ ಹಚ್ಚರಿ ಇಲ್ಲದ್ರೆ ಇಲ್ಲೇನು ಕಂಪಲ್ಸರಿ ಇಲ್ಲ ಐ ಟಿ ರಿಟರ್ನ್ ಇದ್ರೆ ಐ ಟಿ ರಿಟರ್ನ್ ಹಚ್ಚರಿ ಇಲ್ದ್ರೆ ಕಂಪಲ್ಸರಿ ಇಲ್ಲ ನಿಮ್ದು 6 ತಿಂಗಳದ ಬ್ಯಾಂಕ್ ಸ್ಟೇಟ್ಮೆಂಟ್ ಮತ್ತೆ ಪ್ರಾಜೆಕ್ಟ್ ರಿಪೋರ್ಟ್ ಮತ್ತೆ ಎಕ್ಸ್ಪೀರಿಯನ್ಸ್ ಲೆಟರ್ ಮತ್ತೆ ಸರ್ಟಿಫಿಕೇಟ್ ಇವೆಲ್ಲ ಡಾಕ್ಯುಮೆಂಟ್ PDF ಮಾಡ್ಬೇಕು ನೀವು PDF ಮಾಡಿ www.nlmmitra.com ಅಂತ ಒಂದು ಗವರ್ಮೆಂಟ್ ವೆಬ್ಸೈಟ್ ಇದೆ ಅಲ್ಲಿ ನೀವು ಅಪ್ಲೋಡ್ ಮಾಡಬೇಕು ಎಲ್ಲ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕು ಸರಿಯಾಗಿ ಅಪ್ಲೋಡ್ ಮಾಡಬೇಕು ಓಕೆ ಬಹಳ ದೊಡ್ಡ ಸ್ಕೀಮ್ ಇದೆ ಸರಿಯಾಗಿ ಅವ್ರು ಡೀಟೇಲ್ ಆಗಿ ನೋಡ್ತಾರೆ ಅಪ್ಲೋಡ್ ಮಾಡಬೇಕು 30 ದಿನಗಳಲ್ಲಿ ಅದು ನಿಮ್ಮ ಜಿಲ್ಲೆ ಪಶುಸಂಗೋಪನಾ ಇಲಾಖೆದಲ್ಲ ಅಲ್ಲಿ ಅದು ಹೋಗುತ್ತೆ ಓಕೆ ಅವರೆಲ್ಲ ಸರಿಯಾಗಿ ಚೆಕ್ ಇನ್ ಮಾಡ್ತಾರೆ ಅದೆಲ್ಲ ಚೆಕ್ ಇನ್ ಸರಿಯಾಗಿ ನಿಮ್ಗೆ ಓಕೆ ಇದ್ರೆ
ಅವ್ರ ನಿಮ್ಮ ಲೆಟರ್ ಕೊಡ್ತಾರೆ ಆ ಲೆಟರ್ ತಗೊಂಡು ನೀವು ಬ್ಯಾಂಕ್ ಕೊಟ್ರೆ ಬ್ಯಾಂಕ್ ಲೋನ್ ಅಪ್ರೂವಲ್ ಆಗುತ್ತೆ ಆ ತರ ಆಗುತ್ತೆ ಸೊ ಡಾಕ್ಯುಮೆಂಟ್ಸ್ ಅನ್ನು ವಿಚಾರಕ್ಕೆ ಬಂದಾಗ ನಮ್ಮ ರೈತರ ಹತ್ರ ಕೆಲವೊಂದು ಇರುತ್ತೆ ಈಗ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಅಂತಂದ್ರೆ ಅವ್ರ ಹತ್ರ ಇರುತ್ತೆ ಲ್ಯಾಂಡ್ ಇರುತ್ತೆ ಆಲ್ಮೋಸ್ಟ್ ಅಲ್ಲಿ ಒಂದು ಎಕರೆ 2 ಎಕರೆ ಜಮೀನು ಇರುತ್ತೆ ಈಗ ನೀವು ಅಂದ್ರೆ ಪ್ರಾಜೆಕ್ಟ್ ರಿಪೋರ್ಟ್ ಬೇಕು ಆಮೇಲೆ ಇವೆಲ್ಲ ಬೇಕಂತಂದ್ರೆ ಈಗ ಮಾಹಿತಿ ಅಂತಂದ್ರೆ ಅವೆಲ್ಲ ಎಲ್ಲಿಂದ ತಗೋಬೇಕು ಸರ್ ಅವರು ನೋಡಿ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಎಲ್ಲ ನಿಮ್ಮ ಕಡೆ ಇರುತ್ತೆ ಹೊಲದ ಡಾಕ್ಯುಮೆಂಟ್ ನಿಮ್ಮ ಕಡೆ ಇರುತ್ತೆ ಬಂತು ವಿಷಯ ಪ್ರಾಜೆಕ್ಟ್ ರಿಪೋರ್ಟ್ ಹೌದು ಸರ್ ಈ ಎನ್ಎಲ್ಎಂ ಸ್ಕೀಮ್ ಅಲ್ಲಿ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಪ್ರಾಜೆಕ್ಟ್ ರಿಪೋರ್ಟ್ ಹೌದು ನಿಮ್ಮ ಪ್ರಾಜೆಕ್ಟ್ ರಿಪೋರ್ಟ್ ನೋಡಿ ಅವ್ರು ಡಿಸೈಡ್ ಮಾಡ್ತಾರೆ ನಿಮಗೆ ಕೊಡಬೇಕೇನಿಲ್ಲ ಅಂತ ಓಕೆ ನೀವು ಏನ್ ಮಾಡಿ ನಿಮ್ಮ ಲೋಕಲ್ ನೋಡ್ಕೊಳ್ಳಿ ಯಾರಾದರೂ ಕೊಡ್ತಾ ಇದ್ರೆ ಇಲ್ಲ ನಾವು ಕೂಡ ನಮ್ಮ ಸರ್ ಈಗ ಮಾನ್ಯತೆ ಪಡೆದಿರೋ ಪ್ರಾಜೆಕ್ಟ್ ರಿಪೋರ್ಟ್ ಇದ್ರೆ ಚೆನ್ನಾಗಿರುತ್ತೆ ಸರ್ ಮಾನ್ಯತೆ ಪಡೆದಿರಬೇಕು ಡಿಪಿಆರ್ ಅಂತ ಅದಕ್ಕೆ ಓಕೆ ಡೆವಲಪ್ ಪ್ರಾಜೆಕ್ಟ್ ರಿಪೋರ್ಟ್ ಅಂತ ಡಿಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಅಂತ ರೈಟ್ ಸರ್ ಓಕೆ ಅದು ನಾವು ಕೂಡ ಮಾಡಿಸ್ಕೊಡ್ತೀವಿ ಯಾರಿಗೆ ಬೇಕಾದ್ರೆ ನಾನು ಕಾಂಟ್ಯಾಕ್ಟ್ ಮಾಡಬಹುದು ಆಯ್ತು ನಮ್ದು ಸ್ಮಾರ್ಟ್ ಕೃಷಿ ಪಶುಪಾಲನ್ ಟ್ರೈನಿಂಗ್ ಸೆಂಟರ್ ಇದೊಂದು ಮಾನ್ಯತೆ ಪಡೆದ ಟ್ರೈನಿಂಗ್ ಸೆಂಟರ್ ಇದೆ ಸೊ ನಾವು ಕೊಟ್ಟ ಸರ್ಟಿಫಿಕೇಟ್ ಕೂಡ ಎನ್ಎಲ್ಎಂ ಸ್ಕೀಮ್ಗೆ ನಡೆಯುತ್ತೆ ಸರ್ ಎಷ್ಟೋ ಜನ ಮಾಡಿದ್ದಾರೆ ಎಷ್ಟೋ ಜನ ಅಪ್ಲೋಡ್ ಮಾಡಿದ್ದಾರೆ ಎಷ್ಟೋ ಜನ ಎನ್ಎಲ್ಎಂ ಸಲುವಾಗಿ ನಮ್ಮ ಕಡೆಯಿಂದ ಪ್ರಾಜೆಕ್ಟ್ ರಿಪೋರ್ಟ್ ತಗೊಂಡು ಹೋಗ್ತಾ ಇದ್ದಾರೆ ಸರ್ಟಿಫಿಕೇಟ್ ತಗೊಂಡು ಹೋಗ್ತಾ ಇದ್ದಾರೆ ಏನ್ ತೊಂದ್ರೆ ಇಲ್ಲ ಸರ್ ಈಗ ರೈತರಿಗೆ ಅಂತ ಇರ್ತಾರೆ ಈಗ ಏನಂತಂದ್ರೆ ಈಗ ಅವ್ರು ಅಪ್ಲೋಡ್ ಮಾಡಿದ್ಮೇಲೆ ಇಲ್ಲಿಂದ ಪಶು ಇಲಾಖೆಯಿಂದ ಕೇಳ್ತಾರೆ ಅವರು ಅಥವಾ ನೀ ಏನಾದ್ರೂ ಕುರಿ ಸಾಕಾಣಿಕೆ ಮೇಕೆ ಸಾಕಾಣಿಕೆ ಮಾಡ್ಬೇಕಂತ ಅನ್ಕೊಂಡು ನೀನ್ ಏನ್ ಎಕ್ಸ್ಪೀರಿಯನ್ಸ್ ಇದೆ ಏನಾದ್ರು ತರಬೇತಿ ಪಡೆದಿದೆ ಅಂತ ಕೇಳ್ತಿರ್ತಾರೆ ಪ್ರತಿಯೊಂದು ಕ್ವಶನ್ಸ್ ಬರುತ್ತೆ ಸೊ ಈ ತರ ಎಲ್ಲ ಬಂದು ನಿಮ್ ಹತ್ರ ಬಂದು ಟ್ರೈನಿಂಗ್ ತಗೊಂಡು ಹೋದ್ರೆ ಬೆಸ್ಟ್ ಅಂತ ಅವ್ರಿಗೆ ಎಲ್ಲದಕ್ಕೂ ಅಡ್ವಾಂಟೇಜ್ ಆಗುತ್ತೆ ನಾವು ಕೊಟ್ಟಿದ ಟ್ರೈನಿಂಗ್ ಸರ್ಟಿಫಿಕೇಟ್ ನಾವು ಕೊಟ್ಟಿದ ಪ್ರಾಜೆಕ್ಟ್ ರಿಪೋರ್ಟ್ ನಡೆಯುತ್ತೆ ಎಕ್ಸ್ಪೀರಿಯನ್ಸ್ ಲೆಟರ್ ಬೇಕಾಗ್ತಾರೆ ಅದು ನೀವು ಯಾರ ಕಡೆ ಗೋಟ್ ಫಾರ್ಮ್ ಕಡೆಯಿಂದ ತಗೋಬಹುದು ಅಥವಾ ನಿಮ್ಮ ಪಶುಸಂಗೋಪನೆ ಇಲಾಖೆಯವರು ಕೊಡ್ತಾರೆ ಎಲ್ಲೂ ಸಿಕ್ಕಿಲ್ಲ ಅಂದ್ರೆ ನಾವು ಅಡ್ಜಸ್ಟ್ ಮಾಡ್ಕೊಡ್ತೀವಿ ಡಿಟೇಲ್ ಆಗಿ ಅದು ಫಾರ್ಮ್ ಹೆಂಗ್ ತುಂಬಬೇಕಂತ ನಂದೊಂದು ವಿಡಿಯೋ ಇದೆ ಓಕೆ ಅದು ಯಾವ ಕಾಲಮ್ ಅಲ್ಲಿ ಏನ್ ತುಂಬಬೇಕು ಹೆಂಗಂತ ಅದ್ರೊಂದು ಡಿಟೇಲ್ ವಿಡಿಯೋ ಇದೆ ಯಾರು ನಮ್ ಕಡೆ ಪ್ರಾಜೆಕ್ಟ್ ರಿಪೋರ್ಟ್ ತಗೋತಾರೆ ಸರ್ಟಿಫಿಕೇಟ್ ತಗೋತಾರೆ ಅದ್ರದ್ದೆಲ್ಲ ಲಿಂಕ್ ನು ಕೊಡ್ತೀವಿ ಅವರಿಗೆ ಸರ್ ಈಗ ಅವರು ಬರಕ್ ಆಗಲ್ಲ ಅಂತ ಇರ್ತಾರೆ ಆನ್ಲೈನ್ ಟ್ರೈನಿಂಗ್ ಪ್ರೊವೈಡ್ ಮಾಡಿ ಅಂತ ಅಂತವ್ರಿಗೆ ಆನ್ಲೈನ್ ಟ್ರೈನಿಂಗ್ ಪ್ರೊವೈಡ್ ಮಾಡಿದ್ಮೇಲೆ ಸೊ ಇವೆಲ್ಲ ಸ್ಕೀಮ್ ಗಳ ಬಗ್ಗೆ ಸ್ವಲ್ಪ ಹೆಲ್ಪ್ ಮಾಡಂಗಿಲ್ಲ ಸರ್ ಅವ್ರಿಗೆ ನೋಡಿ ಗೆಳೆಯರೆ ಇದು ಆಯ್ತು ಸಬ್ಸಿಡಿ ಪ್ರಾಜೆಕ್ಟ್ ರಿಪೋರ್ಟ್ ಮತ್ತೆ ಇದು ನಿಮ್ಗೆ ನಾಲೆಜ್ ಕೂಡ ಬೇಕಾಗುತ್ತೆ ಓಕೆ ನೀವು ಇಷ್ಟು ದೊಡ್ಡ ಸ್ಕೀಮ್ ತಗೋತಾ ಇದ್ರೆ 20 ಲಕ್ಷ 40 ಲಕ್ಷ ಸೊ ನಿಮ್ ಕುರಿ ಸಾಕಾಣಿಕೆ ಬಗ್ಗೆ ನಾಲೆಜ್ ಇರಬೇಕು ಸೊ ನಮ್ದು ಟ್ರೈನಿಂಗ್ ಇದೆ 5 ದಿನ ಆನ್ಲೈನ್ ನೀವು ಮನೆಯಲ್ಲಿ ಕೂತ್ಕೊಂಡೆ ಫ್ಯಾಮಿಲಿ ಜೊತೆ ಕಲಿಬಹುದು ನಾನು ಎಲ್ಲಾ ವಿಡಿಯೋದಲ್ಲಿ ಹೇಳಿದೀನಿ ಸಾಕಷ್ಟು ಜನ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಓಕೆ ಮತ್ತೆ ಸರ್ಟಿಫಿಕೇಟ್ ಪ್ರಾಜೆಕ್ಟ್ ರಿಪೋರ್ಟ್ ಓಕೆ ಅದು ನಿಮ್ಗೆ ಪೋಸ್ಟ್ ಇಂದ ನಿಮ್ಮ ಮನೆಗೆ ಬರುತ್ತೆ ನಾವು 5 ಲಕ್ಷ ಕೊಡ್ತೀವಿ ಎನ್ಎಲ್ಎಂ ಸಲುವಾಗಿ ಅದಕ್ಕೆ ಅದಕ್ಕೆ ಬೇರೆ ಚಾರ್ಜ್ ಆಗುತ್ತೆ ನಾವು 5 ಲಕ್ಷ ಪ್ರಾಜೆಕ್ಟ್ ರಿಪೋರ್ಟ್ ಸರ್ಟಿಫಿಕೇಟ್ ಬೈ ಪೋಸ್ಟ್ ನಿಮ್ಮ ಮನೆಗೆ ಕೊಡ್ತೀವಿ ಕುರಿ ಸಾಕಾಣಿಕೆ 1000 ರೂಪಾಯಿ ಫೀಸ್ ಇದೆ ಕುರಿ ಸಾಕಾಣಿಕೆ 1000 ಇದೆ ಎರಡು ತಗೊಂಡ್ರೆ 1500 ರೂಪಾಯಿ ಸರ್ಟಿಫಿಕೇಟ್ ಪ್ರಾಜೆಕ್ಟ್ ರಿಪೋರ್ಟ್ ಬೈ ಪೋಸ್ಟ್ ನಿಮ್ಮ ಮನೆಗೆ ಕೊಡುತ್ತೆ ಅದರಲ್ಲಿ ಆಡು ಕುರಿಗಳ ಮಾರ್ಕೆಟಿಂಗ್ ಹೆಂಗ್ ಮಾಡಬೇಕು ಶೆಡ್ ಯಾವ ರೀತಿ ಕಟ್ಟಬೇಕು ಲಸಿಕೆ ಯಾವ ತರ ಮಾಡಬೇಕು ಬ್ಯಾಂಕ್ ಲೋನ್ ಯಾವ ತರ ಮಾಡಬೇಕು ಎಲ್ಲ ಪ್ರತಿಯೊಂದು ಡಿಟೇಲ್ ಒಂದು ಸಲ ನಿಮಗೆ ಲಿಂಕ್ ಕಳಿಸಿದ್ರೆ ಒಂದ್ ತಿಂಗಳು ಓಪನ್ ಇರುತ್ತೆ ಒಂದ್ ತಿಂಗಳಲ್ಲಿ ಎಷ್ಟು ಸಲ ಬೇಕಾದ್ರೂ ರಿಪೀಟ್ ಮಾಡ್ಬೋದು ತಿಳ್ಕೊಳ್ಳಿ ಎಲ್ಲಾದ್ರೂ ಹಾವೇರಿಯಲ್ಲಿ ಟ್ರೈನಿಂಗ್ ಇದೆ ನೀವು ಹಾವೇರಿಯಲ್ಲಿ ಟ್ರೈನಿಂಗ್ ಬಂದ್ರ ನೀವು ಒಬ್ಬರೇ ಬರ್ತೀರಾ ಒಬ್ಬರೇ ಫೀಸ್ ಕಟ್ಟಿ ಒಬ್ಬರೇ ಬರ್ತೀರಾ ಆದ್ರೆ ಆನ್ಲೈನ್ ಟ್ರೈನಿಂಗ್ ಇದ್ರೆ ನೀವು ಫುಲ್ ಫ್ಯಾಮಿಲಿ ಕೂತ್ಕೊಂಡು ಮನೇಲಿ ಕೂತ್ಕೊಂಡೆ ಒಂದೇ ಫೀಸ್ ಅಲ್ಲಿ ಫುಲ್ ಫ್ಯಾಮಿಲಿ ಕಲಿಬಹುದು ಎಲ್ಲರೂ ಯಾಕಂದ್ರೆ ನಾವು ಇರ್ಲಿಲ್ಲ ಅಂತಂದ್ರೆ ಅವ್ರು ನೋಡ್ಕೋಕಾದ್ರೂ ಗೊತ್ತಾಗುತ್ತೆ ಸರ್ ಈಗ ಮುಂದಿನ ಬ್ಯಾಂಕ್ ಪ್ರೊಸೆಸ್ ಗೆ ಬ್ಯಾಂಕ್ ಮ್ಯಾನೇಜರ್ ಹತ್ರ ಹೋದ್ರು ನಮ್ ರೈತರ ಬಂದ್ ಸರ್ ಬ್ಯಾಂಕ್ ಮ್ಯಾನೇಜರ್ ನಮ್ಗೆ ಹಚ್ಕೊಳಲ್ಲ ಯಾಕಂದ್ರೆ ನಾವು ಕ್ಲಿಯರಿಟಿ ಇಲ್ಲ ಎಲ್ಲಿ ಹೋದ್ರು ಏನಾದ್ರು ಸ್ವಲ್ಪ ಇದು ಇಡೋದು ಡ್ಯೂ ಇಡೋದು ಮಾಡೋದು ಇರುತ್ತೆ ಸೊ ಅಂತಲ್ಲೆಲ್ಲ ಏನಾದ್ರು ಸ್ವಲ್ಪ ನೋಡಿ ಸರ್ ಮೊದಲನೇ ಮಾತು ನೀವು ಡೈರೆಕ್ಟ್ ಸರ್ ನನಗೆ ಬ್ಯಾಂಕ್ ಅಲ್ಲಿ ಹೋಗಿ ನನ್ಗೆ ಲೋನ್ ಕೊಡಿ ಅಂದ್ರೆ ಅವ್ರು ಕೊಡಲ್ಲ ಅವ್ರು ನಿಮ್ಗೆ ಡಾಕ್ಯುಮೆಂಟ್ ಲಿಸ್ಟ್ ಕೊಡ್ತಾರೆ ಅವ್ರು ಹೇಳ್ತಾರೆ ಪ್ರಾಜೆಕ್ಟ್ ರಿಪೋರ್ಟ್ ತಗೊಂಡ್ ಬನ್ನಿ ಅವ್ರು ಹೇಳ್ತಾರೆ ಸರ್ಟಿಫಿಕೇಟ್ ತಗೊಂಡ್ ಬನ್ನಿ ಓಕೆ ಅದ್ರಿಂದ ಯಾವ್ದಾದ್ರು ಎಕ್ಸ್ಪೀರಿಯನ್ಸ್ ಲೆಟರ್ ತಗೊಂಡ್ ಬನ್ನಿ ಅಥವಾ ನಿಮ್ದು ಯಾವ್ದಾದ್ರು ಹಳೆ ಸಾಲ ಇದ್ರೆ ಅದು ರಿನಿವಲ್ ಮಾಡ್ತಾ ಇರ್ಬೇಕು ನೀವು ಇರಬಾರ್ದು ನೋಡಿ ಸರ್ ನಾನ್ ನಿಮ್ಗೆ 20 ರೂಪಾಯಿ ಕೊಟ್ಟೆ ಓಕೆ ನಾನ್ ಮತ್ತೆ ನೆಕ್ಸ್ಟ್ ಟೈಮ್ ಬಿಡ್ಬೇಕಾದ್ರೆ ಅದ್ರ 20 ರೂಪಾಯಿ ಕ್ಲಿಯರ್ ಮಾಡಿದ್ರೆ ಅದೇ ಅದೇ ತರ ಬ್ಯಾಂಕಿನ ಪ್ರೊಸೆಸ್ ಇದೆ 10 ಲಕ್ಷ ರೂಪಾಯಿ ಲೋನ್ ಕೊಡ್ತಾರೆ ಅಂದ್ರೆ ಅವ್ರು ನಿಮ್ಗೆಲ್ಲ ಕ್ಲಿಯರ್ ನೋಡೇ ನೋಡ್ತಾರೆ ನಮ್ ರೈತರಿಗೆ ಒಂದು ರಿಕ್ವೆಸ್ಟ್ ನಿಮ್ದೆಲ್ಲ ಡಾಕ್ಯುಮೆಂಟ್ ಕ್ಲಿಯರ್ ಮಾಡ್ಕೊಳ್ಳಿ ಒಂದು ಒಳ್ಳೆ ಅಪರ್ಚುನಿಟಿ ಬಂದಿದೆ ಗೆಳೆಯರು ಎನ್ಎಲ್ಎಂ ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ರಾಷ್ಟ್ರೀಯ ಪಶುಧನ ಯೋಜನೆ ಸೊ ಅಬ್ದುಲ್ ಅವ್ರು ಮಾತ್ರ ನಿಮ್ಗೆ ಇದಕ್ಕೆ ಯಾವುದೇ ಕಂಡೀಷನ್ ಇಲ್ಲ ಒಂದ್ ತಾಲೂಕಿನಲ್ಲಿ ಇಷ್ಟೇ ಜನ ಅಪ್ಲೈ ಮಾಡ್ಬೇಕು ಒಂದ್ ಊರಲ್ಲಿ ಇಷ್ಟೇ ಜನ ಅಪ್ಲೈ ಮಾಡ್ಬೇಕು ಅಂತ ಏನಿಲ್ಲ ಇವಾಗಂತೂ ಇಲ್ಲ ಭವಿಷ್ಯದಲ್ಲಿ ಬಂದ್ರೆ ಬರ್ಬೋದು ಇವಾಗಂತೂ ಹಂಗಿನ ಕಂಡೀಷನ್ ಇಲ್ಲ ಯಾರು ಅಪ್ಲೈ ಮಾಡ್ತಾರೆ ನಿಮ್ ಡಾಕ್ಯುಮೆಂಟ್ ಕ್ಲಿಯರ್ ಇದ್ರೆ ನಿಮಗೆ ಅಪ್ರೂವಲ್ ಸಿಗುತ್ತೆ ಸರ್ ಈಗ ನಮ್ ರೈತ ಬಾಂಧವರು ಹೇಳೋದಷ್ಟೇ ಸೊ ಈಗ ಬೇರೆ ಬೇರೆ ಕಡೆ ಹೋಗ್ತಿರ್ತಾರೆ ಅಂದ್ರೆ ಸರ್ ಇದೇನ್ ಮಾಡೋದು ಅನ್ಕೊಂಡು ಸ್ವಲ್ಪ ಇರುತ್ತೆ ಒಂದ್ 2 ಎಕರೆ 3 ಎಕರೆ ಜಮೀನು ಇರುತ್ತೆ ಬೆಂಗಳೂರು ಬಾಂಬೆ ಸೈಡ್ ಎಲ್ಲ ಹೋಗ್ತಿರ್ತಾರೆ ಅಲ್ಲಿ ಹೋಗೋದಕ್ಕಿಂತ ಒಂದಿಷ್ಟು ಕುರಿ ಕೋಳಿ ಮಾಡ್ಕೊಂಡು ಅದ್ರ ಜೊತೆ ಈ ತರ ಲೋನ್ ಪ್ರೊಸೆಸ್ಗೆ ಹಾಕೊಂಡ್ರೆ ಅವ್ರಿಗೆ ಒಂದು ಸುಮ್ಮನೆ ಒಂದು 10 ಲಕ್ಷ ರೂಪಾಯಿ ಲೋನ್ ಬಂದ್ರೆ ಏನ್ ಕಡಿಮೆ ಸರ್ ಆರಾಮಾಗಿ ಅಮೌಂಟ್ ಅನ್ನು ಹೆಚ್ಚಬೇಕಾಗಿಲ್ಲ ಕುರಿ ಫಾರ್ ಎಕ್ಸಾಂಪಲ್ 20 ಲಕ್ಷದಿದೆ 20 ಲಕ್ಷ ಪ್ರಾಜೆಕ್ಟ್ ಇದೆ ಅದರಲ್ಲಿ 100 ಕುರಿ 5 ಟಗರು ಅಥವಾ 100 ಆಡು
ಹತ್ತು ಲಕ್ಷ ಆ ಹತ್ತು ಲಕ್ಷದಿಲ್ಲ ಒಂಬತ್ತು ಲಕ್ಷ ನೀವು ಬ್ಯಾಂಕ್ ಲೋನ್ ಮಾಡಬೇಕು ಒಂದೇ ಲಕ್ಷ ನಿಮ್ ಪರ್ಸನಲ್ ಅಮೌಂಟ್ ಹಚ್ಚಬೇಕು ಪರ್ಸನಲ್ ಕರೆಕ್ಟ್ ಇದೆ ಸರ್ ಹೌದು ಆ ತರ ಮಾಡ್ಕೊಂಡ್ರೆ ಸೊ ಇವೆಲ್ಲ ಟಿಪ್ಸ್ ಗಳು ಗೊತ್ತಾಗಲಿ ಜನರಿಗೆ ಏನಾದ್ರು ಹೌದು ಹೌದು ಇಪ್ಪತ್ತು ಲಕ್ಷದಲ್ಲಿ ನೂರು ಕುರಿ ಐಟಗರು ನಲ್ವತ್ತು ಲಕ್ಷಕ್ಕೆ ಎರಡು ನೂರು ಕುರಿ ಅರವತ್ತು ಲಕ್ಷಕ್ಕೆ ಮೂರ್ನೂರು ಕುರಿ ಎಂಬತ್ತು ಲಕ್ಷಕ್ಕೆ ನಾಲ್ಕುನೂರು ಕುರಿ ಒಂದು ಕೋಟಿಗೆ ಐದುನೂರು ಕುರಿ ಪ್ಲಸ್ ಇಪ್ಪತ್ತೈದು ಟಗರ್ ಅಂತ ಸ್ಕೀಮ್ ಇದೆ ಕೋಳಿಯಲ್ಲಿ ಕೂಡ ಇದೆ ಐವತ್ತು ಲಕ್ಷದಿದೆ ಇಪ್ಪತ್ತೈದು ಲಕ್ಷ ರೂಪಾಯಿ ಸಬ್ಸಿಡಿ ಇದೆ ಇಪ್ಪತ್ತೈದು ಲಕ್ಷ ರೂಪಾಯಿ ನೀವು ಬ್ಯಾಂಕ್ ಲೋನ್ ಮಾಡಬಹುದು ಅಥವಾ ನಿಮ್ಮ ಪರ್ಸನಲ್ ಅಮೌಂಟ್ ಕೂಡ ಹಚ್ಚಬಹುದು ಅಲ್ಲಿ ಜವಾರಿ ಕೋಳಿ ಮಾಡೋಕ್ಕಾಗುತ್ತೆ ಬ್ರಾಯ್ಲರ್ ಅದನ್ನೆಲ್ಲ ಮಾಡಿಲ್ಲ ಜವಾರಿ ಮಾಡೋಕ್ಕಾಗುತ್ತೆ ನಾಟಿ ಕೋಳಿಗೆ ಅವರು ಕೊಡ್ತಾರೆ ಪ್ರಾಸೆಸ್ ಕೊಡ್ತಾ ಇದ್ದಾರೆ ಹೌದು ನಾಟಿ ಕೋಳಿಗೆ ಪ್ರೋತ್ಸಾಹ ಕೊಡ್ತಾರೆ ಪ್ರೋತ್ಸಾಹ ಕೊಡ್ತಾರೆ ಮತ್ತೆ ಜನರು ಮಾಡ್ಲಿ ನಮ್ಮ ಒಂದು ನಾಟಿನ ಬೆಳಿಲಿ ಜನರಿಗೆ ಅಂತ ಇದು ಮಾಡ್ತಿದ್ದಾರೆ ಸರಿ ಆ ಕುರಿ ಅನ್ನೋ ವಿಚಾರಕ್ಕೆ ಬಂದಾಗ ಯಾವ ತಳಿನೂ ಮಾಡಬಹುದು ಇದೆ ಡಿಸಿಷನ್ ಇಲ್ಲ ಇದು ಒಂದು ಒಳ್ಳೆಯದು ಅವರು ಯಾವುದೇ ಕಂಡೀಷನ್ ಇಕ್ಕಿಲ್ಲ ನೀವು ಉಸ್ಮಾನಾಬಾದಿನೇ ತಗೊಳ್ರಿ ಬಂಡೂರಿ ತಗೊಳ್ರಿ ನಾಟಿ ಯಾವುದೇ ತಗೊಳ್ಳಿ ಮತ್ತೆ ಇನ್ನೊಂದು ಕುರಿ ಸಾಕಾಣಿಕೆ ಅಂದ್ರೆ ಶಿಪ್ ಅಂತ ಶಿಪ್ ತಗೊಳ್ಳಿ ಅಂತೀನಿಲ್ಲ ಮೇಕೆನ ಆಗ್ಬಹುದು ನೀವು ಹಂಡ್ರೆಡ್ ಹಂಡ್ರೆಡ್ ಪ್ಲಸ್ ಫೈವ್ ಇದೆ ನೀವು ಫಿಫ್ಟಿ ಶಿಪ್ ತಗೊಳ್ಳಿ ಫಿಫ್ಟಿ ಗೋಡ್ ತಗೊಳ್ಳಿ ನೋ ಪ್ರಾಬ್ಲಮ್ ಅವ್ರದ್ದೇನು ಅಭ್ಯಂತರ ಇಲ್ಲ ಅಲ್ವಾ ಹೌದು ಆ ತರ ಮಾಡ್ಕೋಬಹುದು ಯಾವ್ದು ಮಾಡಬಹುದು ಒಳ್ಳೆ ಸ್ಕೀಮ್ ಇದೆ ಭಾರತದಲ್ಲಿ ಇಂಥ ಸ್ಕೀಮ್ ಮೊದಲನೇ ಸಲ ಬಂದಿದೆ ಹತ್ತು ಲಕ್ಷ ರೂಪಾಯಿ ಸಬ್ಸಿಡಿ ಇಪ್ಪತ್ತು ಲಕ್ಷಕ್ಕೆ ಹೌದು ಡೈರೆಕ್ಟ್ ಅದು ಸರ್ ಇನ್ನೊಂದಂದ್ರೆ ಬರುವಾಗ ಕಟ್ಟಾಗ ಬರ್ತಾ ಇದೆ ಹೌದು ಮೊದಲು ಹೆಂಗಿತ್ತು ಮೊದಲು ನೀವು ಲೋನ್ ಮಾಡಬೇಕು ಆಮೇಲೆ ಸಬ್ಸಿಡಿ ಸಿಕ್ತಿತ್ತು ಇಲ್ಲ ಹಂಗಿಲ್ಲ ನೀವು ಇಪ್ಪತ್ತು ಲಕ್ಷ ಇದ್ರೆ ಹತ್ತು ಲಕ್ಷ ರೂಪಾಯಿ ಗವರ್ಮೆಂಟ್ ಡೈರೆಕ್ಟ್ ಬ್ಯಾಂಕ್ ಕೊಡುತ್ತೆ ಹತ್ತು ಲಕ್ಷ ರೂಪಾಯಿ ನೀವು ಕೊಡಬೇಕು ಇಪ್ಪತ್ತು ಲಕ್ಷ ಸಬ್ಸಿಡಿ ಸಬ್ಸಿಡಿ ಇಪ್ಪತ್ತು ಲಕ್ಷದಲ್ಲಿ ಹತ್ತು ಲಕ್ಷ ಸಬ್ಸಿಡಿ ಸಬ್ಸಿಡಿ ಬರ್ತದೆ ಹೌದು ಸರಿ ಇನ್ನು ಕೊನೆಯದಾಗಿ ಏನಾದ್ರೂ ಹೇಳದಿದೆ ಸರ್ ನಮ್ಮ ಸಬ್ಸ್ಕ್ರೈಬರ್ ನೋಡಿ ಎನ್ ಎಲ್ ಎಂ ಸ್ಕೀಮ್ ಇದೆ ಒಳ್ಳೆ ಸ್ಕೀಮ್ ಇದೆ ಆಯ್ತು ಸರಿಯಾಗಿ ನೀವು ಎಲ್ಲ ಮಾಹಿತಿ ತಗೊಳ್ಳಿ ಸುಮ್ಮನೆ ನಾಲೆಜ್ ಇಲ್ದಾನೆ ಎಲ್ಲ ಕಡೆ ಓಡಾಡಿದ್ರೆ ಅರ್ಥ ಇಲ್ಲ ಓಕೆ ಎಲ್ಲ ನಾಲೆಜ್ ತಗೊಂಡೇ ಬಿಸ್ನೆಸ್ ಮಾಡಬೇಕು ಗೆಳೆಯರೇ ಒಂದು ಜಾಬ್ ಮಾಡಬೇಕಾದ್ರೆ ಹದಿನೈದು ವರ್ಷ ನಾವು ಎಜುಕೇಶನ್ ತಗೋತೀವಿ ಇಂಥ ಒಳ್ಳೆ ದೊಡ್ಡ ಬಿಸ್ನೆಸ್ ಮಾಡ್ತಾ ಇದ್ರ ಒಂದು ಒಳ್ಳೆ ತರಬೇತಿ ತಗೊಂಡು ಎಲ್ಲೇ ಒಳ್ಳೆ ನಾಲೆಜ್ ತಗೊಂಡೆ ನೀವು ಈ ಬಿಸ್ನೆಸ್ ಅಲ್ಲಿ ಇಳಿರಿ ಓಕೆ ಎಷ್ಟೋ ಜನ ಉತ್ಸಾಹದಿಂದ ಬರ್ತಾರೆ ಒಂದು ಆರು ತಿಂಗಳು ಮಾಡ್ತಾರೆ ಆಮೇಲೆ ಫೇಲ್ ಆಗಿಬಿಡ್ತಾರೆ ಹಂಗೆ ಆಗಬಾರ್ದು ಬರುವಾಗನೇ ಯೋಚನೆ ಮಾಡಿ ಸ್ಟೆಪ್ ಬೈ ಸ್ಟೆಪ್ ನೀವು ಏರ್ಬೇಕು ಈ ಬಿಸ್ನೆಸ್ ಅಲ್ಲಿ ಓಕೆ ಸ್ನೇಹಿತರೆ ಏನಂತಂದ್ರೆ ಸರ್ ಏನಂತ ಹೇಳಿದ್ರೆ ಶಿವರಾಜ್ ಸರ್ ಅಂತಂದ್ರೆ ನಮ್ ಜನರಿಗೆ ಏನಾಗಿದೆ ಸರ್ ನಮ್ಗೆ ಲೋನ್ ಸಿಗುತ್ತೆ ಅಂತಂದ್ರೆ ಅಷ್ಟೇ ನಾವು ಮಾಡ್ತೀವಿ ಲೋನ್ ವಿಚಾರ ಬಿಟ್ಟಾಕಿ ನಾವು ಸ್ವಂತ ನಾವು ಮಾಡ್ಬೇಕನ್ನೋದು ಒಂದು ಡೆಡಿಕೇಶನ್ ಬೇಕು ಈ ಒಂದು ಪಶು ಸಂಗೋಪನೆ ಅಂದ್ರೆ ಕುರಿ ಮೇಕೆ ಅಂತಂದ್ರೆ ಇದು ಬಿಸ್ನೆಸ್ ತರಲ್ಲ ಒಂದು ಅಂಗಡಿ ಇದೆ ಅಂತಂದ್ರೆ ಇವತ್ತು ನಾ ನೈಟ್ ಮುಚ್ಕೊಂಡು ಹೋಗ್ಬೋದು ಬಟ್ ಪ್ರಾಣಿ ಅಂತಂದ್ರೆ ನೈಟ್ ರಾತ್ರಿ ಹನ್ನೆರಡು ಗಂಟೆ ಏನಾಗಿದೆ ಅಂದ್ರೆ ಅವ್ರು ನೋಡ್ಕೋಬೇಕು ಜೀವಂತ ಪ್ರಾಣಿಗಳು ಲೈಫ್ ಸ್ಟಾಕ್ ಅಂತಾರೆ ಸೊ ಹಂಗಾಗಿ ಔಟ್ರ್ ಯಾವ ತರ ನೋಡ್ಬೇಕು ಅನ್ನೋದು ಒಂದು ನಮ್ದೇ ಆದ ಒಂದು ಸ್ವಂತ ಪರಿಶ್ರಮ ಬೇಕು ಸರ್ ನಾವು ಇವತ್ತು ದುಡ್ಡು ಹಾಕಿದೆ ನಾಳೆಗೆ ಲಾಭ ಬರಲಿ ಅಂದ್ರೆ ಆಗಲ್ಲ ಒಂದು ಆರು ತಿಂಗಳು ಒಂದು ವರ್ಷ ಒಳಗೂ ಸತತ ಪ್ರಯತ್ನ ಇತ್ತು ಅಂದ್ರೆ ನೀವು ಚೆನ್ನಾಗಿ ಮಾಡಿದ್ರೆ ಬ್ಯಾಂಕ್ ಮ್ಯಾನೇಜರ್ ಬಂದು ನಿಮ್ ಲ್ಯಾಂಡಿಂಗ್ ವಿಸಿಟ್ ಮಾಡಿದ್ರು ನಿಮ್ಮ ಹತ್ರ ಕುರಿ ಮೇಕೆ ಹಸು ಇದ್ರೆ ಅವರೇ ನೋಡಿ ನಿಮ್ಗೆ ಕೊಡ್ತಾರೆ ಸೊ ನಾವು ಮಾಡುವಂತ ಒಂದು ವಿಧಾನ ನಮ್ದು ಒಂದು ಚೌಕಟ್ಟಲ್ಲಿ ಇರ್ಬೇಕು ನಾವು ಸೊ ನಾವೇನಂತೀವಿ ನಮ್ಗೆ ಏನು ಇಲ್ಲ ಸರ್ ನಮ್ದು ಲ್ಯಾಂಡ್ ಇದೆ ಎಲ್ಲ ಇದೆ ನಮ್ಗೆ ಕೊಡ್ಲಿ ದುಡ್ಡು ಆಮೇಲೆ ಮಾಡ್ತೀವಿ ಅಂತ ದುಡ್ಡು ಹಾಕೊಂಡು ಗೇಸಿ ತಿನ್ಕೊಂಡು ಕೊಡ್ತೀವಿ ನಾವು ಆ ತರ ಮಾಡಿದ್ರೆ ಆಗಲ್ಲ ಸೊ ಏನಾದ್ರು ಮಾಡಿ ಅಂತ ನಮ್ಮ ಜನರಿಗೆ ಹೇಳೋದಷ್ಟೇ ನಾ ಶಿವರಾಜ್ ಸರ್ಲಿಂದ ಯಾಕಂದ್ರೆ ಅವ್ರು ಅಷ್ಟೊಂದು ಇನ್ಫಾರ್ಮೇಶನ್ ಹೇಳಿದ್ದಾರೆ ನೀವು ಅವ್ರಿಂದ ತರಬೇತಿ ತಗೊಂಡ್ಮೇಲೆ ಎನ್ ಎಲ್ ಎಂ ಸ್ಕೀಮ್ ಬಗ್ಗೆ ಏನಂತಂದ್ರೆ ಅವ್ರು ಸಪ್ರೇಟ್ ಆಗಿ ಏನಂತಂದ್ರೆ ಸಪ್ರೇಟ್ ಆಗಿ ನಿಮ್ಗೆ ತಿಳಿಸ್ಕೊಡ್ತು ಅಂತ ಹೇಳಿದ್ದಾರೆ ಅದು ಯಾವ ತರ ಇದೆ ಯಾವ ತರ ಇಲ್ಲ ಅಂತ ತಿಳ್ಕೊಂಡು ಯಾವ ತರ ಗೈಡ್ ಮಾಡ್ಬೋದು ಅಂತ ತಿಳಿಸ್ಕೊಡ್ತು ಅಂತ ಹೇಳಿದ್ದಾರೆ ಅದ್ರ ಬಗ್ಗೆ ಏನೇ ನೀವು ಕಾಸ್ಟ್ ಆದ್ರೆ ಏನು ದೊಡ್ಡದೇನಿರಲ್ಲ ಅದ್ರೆಲ್ಲ ತಿಳಿಸ್ಕೊಡ್ತಾರೆ ಸರ್ ನಮ್ಗೆ ಇಷ್ಟೆಲ್ಲ ಇನ್ಫಾರ್ಮೇಶನ್ ಹೇಳಿದ್ರೆ ಬಹಳ ಖುಷಿ ಅನ್ಸಿತ್ತು ನಮಗೆ ನಮಸ್ಕಾರ ಸರ್ ನಮಸ್ಕಾರ ಸರ್